ಅವರು ಸುಸ್ತಾಗಿ ಹಿಂತಿರುಗಿ ಹೈದರಾಬಾದಿಗೆ ಹೊರಟು ಹೋದರು ಆ ಜನರಿಗೆ ಪರಮಪಿತಾ ಪರಮಾತ್ಮನೊಡನೆ ವೈರತ್ವ ಮತ್ತು ತಮ್ಮ ಹಣ ಹಾಗೂ ಸಮಯ ವ್ಯರ್ಥವಾಯಿತೇ ಹೊರತು ಏನೂ ಸಹ ಸಿಗಲಿಲ್ಲ ಒಂದು ದಿನ ದಾದಾರವರ ಹಣವೆಲ್ಲವೂ ಖರ್ಚಾಗಿ ಸಮಾಪ್ತಿಯಾಗಿ ಎಲ್ಲ ಮಾತೆಯರು ಅಕ್ಕಂದಿರು ಮತ್ತು ಅಣ್ಣಂದಿರು ಹಿಂತಿರುಗಿ ಹೊರಟು ಹೋಗುತ್ತಾರೆಂದು ಅವರು ಯೋಚನೆ ಮಾಡಿದರು ಅವರಿಗೇನು ಗೊತ್ತಿತ್ತು ಇದು ಸರ್ವಶಕ್ತಿವಂತ ಪರಮಪಿತಾ ಪರಮಾತ್ಮನಿಂದ ಸ್ಥಾಪನೆಯಾಗಿರುವ ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ಇದು ಯಾವುದೇ ಮನುಷ್ಯನಿಂದ ಸ್ಥಾಪನೆ ಮಾಡಲಾಗಿರುವ ಸಾಧಾರಣ ಜ್ಞಾನ ಯಜ್ಞ ಅಥವಾ ವಿದ್ಯಾಲಯವಲ್ಲ ಎಂದು ಯಾವುದೇ ವ್ಯಕ್ತಿ ಓಂ ಮಂಡಲಿಗೆ ಹಣವನ್ನು ಕೊಡಬಾರದು ಏಕೆಂದರೆ ಇದರ ಹಣ ಸಮಾಪ್ತಿಯಾಗಲಿ ಹಾಗೂ ಈ ಸಂಸ್ಥೆಯ ಅಂತ್ಯವಾಗಿ ಹೋಗಲಿ ಎಂದು ಜನರು ಸಮಾಚಾರ ಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ಪ್ರಸ್ತುತಗೊಳಿಸಿದರು ಆದರೆ ಯಾವ ಓಂ ಮಂಡಳಿಯ ಆಧಾರ ತ್ಯಾಗ ತಪಸ್ಸು ಹಾಗೂ ಈಶ್ವರೀಯ ನಿಷ್ಠೆಯಾಗಿತ್ತೋ ಅದನ್ನು ಜನ ಹೇಗೆ ಅಂತ್ಯಗೊಳಿಸಲು ಸಾಧ್ಯ ಅದರ ಕಾರ್ಯ ಈಗ ಶಾಂತಿಪೂರ್ವಕ ಮತ್ತು ಉತ್ತಮ ರೂಪದಿಂದ ನಡೆಯಲು ಪ್ರಾರಂಭವಾಯಿತು ಯಾವ ಕನ್ಯರಿಗೆ ವಯಸ್ಕರಲ್ಲದ ಕಾರಣ ಕೋರ್ಟಿನಿಂದ ಅವರ ಸಂಬಂಧಿಗಳು ಕರೆದುಕೊಂಡು ಹೋಗಿದ್ದರೋ ಅವರೂ ಸಹ ಹಿಂತಿರುಗಿ ಬರಲು ಪ್ರಾರಂಭ ಮಾಡಿದ್ದರು ಏಕೆಂದರೆ ಇವರ ಆಕರ್ಷಣೆಯಂತೂ ಮುರಿಯದೆ ಈಶ್ವರನಲ್ಲಿ ಕೇಂದ್ರೀಕೃತವಾಗಿತ್ತು ಹಾಗೂ ಇವರು ಸಿನಿಮಾ ಫ್ಯಾಷನ್ ಮಾಂಸಾಹಾರ ವಿಕಾರಿ ವಿವಾಹಗಳಿಗೆ ಒಪ್ಪುತ್ತಿರಲಿಲ್ಲ ಏಕೆ ಇವರನ್ನು ಹೋಗಲು ಬಿಡಬಾರದು ಹಾಗೂ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳುವ ಶಿಕ್ಷಣ ಪಡೆಯಲು ಬಿಡಬಾರದೆಂದು ಅವರ ತಂದೆ ತಾಯಿಗಳು ಯೋಚಿಸಿದರು ಬಾಲಕಿಯರು ಹಾಗೂ ವೃದ್ಧ ಮಾತೆಯರು ಮೊದಲಿನಿಂದಲೇ ಇದ್ದರು ಅವರಿಗೆ ಯಾರೂ ಸಹ ಹೋಗಲು ಆಜ್ಞೆ ಕೊಡಲು ಸಾಧ್ಯವಾಗುತ್ತಿರಲಿಲ್ಲ ಏಕೆಂದರೆ ವಾಸ್ತವದಲ್ಲಿ ಮೊದಲೇ ಎಲ್ಲರ ಪತಿ ಅಥವಾ ಮಾವ ಸ್ವೀಕೃತಿ ಪತ್ರವನ್ನು ಬರೆದುಕೊಟ್ಟಿದ್ದರು ಅವರು ಓಂ ಮಂಡಲಿಯಲ್ಲಿ ಓಂ ರಾಧೆಯ ಹತ್ತಿರ ಹೋಗಿ ಜ್ಞಾನಾಮೃತವನ್ನು ಸವಿದು ಅದನ್ನು ಬೇರೆಯವರಿಗೂ ಸಹ ಕೊಡಲು ಶಕ್ತರಾಗಿದ್ದರು ಅಪ್ರಾಪ್ತ ವಯಸ್ಸಿನ ಕನ್ಯೆಯರ ಮುಂದೆ ಮತ್ತೊಂದು ಪರೀಕ್ಷೆ ಕೆಲವು ದೊಡ್ಡ ಕನ್ಯೆಯರನ್ನು ಸಹ ತಂದೆ ತಾಯಿಯರು ಮಾನ್ಯ ವ್ಯಕ್ತಿಗಳಿಂದ ಒತ್ತಡವನ್ನು ಹಾಕಿ ತಮ್ಮ ಮನೆಗಳಲ್ಲಿ ಕರೆದುಕೊಂಡು ಹೋಗಿದ್ದವರು ಈಗ ಹಿಂತಿರುಗಿದರು ಏಕೆಂದರೆ ಅವರ ಆಕರ್ಷಣೆ ನಿಷ್ಠೆ ತ್ಯಾಗ ಮತ್ತು ಸತ್ಯತೆಯಿಂದ ಮಧ್ಯಸ್ಥಿಕೆದಾರರು ಅಥವಾ ಮನಸ್ಸನ್ನು ಕೆಡಿಸುವಂತಹ ವ್ಯಕ್ತಿಗಳು ಹಾಗೂ ತಂದೆ ತಾಯಿಯರೂ ಸಹ ಪ್ರಭಾವಿತರಾದರು ಈ ವಿಷಯದಲ್ಲಿ ಬ್ರಹ್ಮಕುಮಾರಿ ಮನೋಹರ ಇಂದ್ರಾರವರು ಬರೆದಿರುವುದು ಇಲ್ಲಿ ಉಲ್ಲೇಖನೀಯವಾಗಿದೆ ಬ್ರಹ್ಮಕುಮಾರಿ ಮನೋಹರ ಇಂದ್ರಾರವರು ಹೀಗೆ ತಿಳಿಸಿದ್ದಾರೆ ಒಂದು ದಿನ ಇಬ್ಬರು ಮೂವರು ಕುಮಾರಿಯರು ಮಾತೆಯರಿಗೆ ಆಂಟಿ ಓಂ ಮಂಡಲಿಯವರು ಹೆದರಿಸಿ ನೀವು ಓಂ ಮಂಡಲಿಯಿಂದ ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಿರಿ ಎಂದರು ಆದರೆ ನಾವಂತೂ ಅವರಿಗೆ ಸ್ವೀಕೃತಿ ಪತ್ರವನ್ನು ಬರೆದುಕೊಟ್ಟಿದ್ದೇವೆ ಅವರು ನ್ಯಾಯಾಲಯದಲ್ಲಿ ಆ ಪತ್ರವನ್ನು ಒಪ್ಪಿಸುತ್ತಾರೆಂದು ಅವರು ಹೇಳಿದರು ಇದನ್ನು ಕೇಳಿ ಆಂಟಿ ಓಂ ಮಂಡಲಿಯವರು ಅವರಿಗೆ ಹೇಳಿದರು ಒಳ್ಳೆಯದು ನಾವು ನಿಮಗೆ ಬೇರೆ ಉಪಾಯವನ್ನು ತಿಳಿಸುತ್ತೇವೆ ಒಂದು ವೇಳೆ ನೀವು ನಾವು ತಿಳಿಸಿದ ಸೂಚನೆಯಂತೆ ನಡೆಯದಿದ್ದರೆ ನಿಮ್ಮನ್ನು ನಮ್ಮ ಊರಿನಿಂದ ಹೊರಗೆ ಹಾಕುತ್ತೇವೆ ಹಾಗೂ ನಿಮಗೆ ಒಂದು ಗತಿ ಮಾಡುತ್ತೇವೆ ಎಂದು ಹೆದರಿಸಿ ಅವರನ್ನು ಕರಾಚಿಗೆ ಕರೆತಂದರು ಅಲ್ಲಿ ಅವರಿಗೆ ಎಲ್ಲ ಮಾತನ್ನು ತಿಳಿಸಿ ಅಲ್ಲಿಯ ಒಬ್ಬ ಹಣವಂತ ಶ್ರೀಮಂತ ಮತ್ತು ಪ್ರಸಿದ್ಧ ವ್ಯಕ್ತಿ ಶಿವರತ್ನ ಮೋಹತ ರವರ ಮನೆಯಲ್ಲಿ ಬಾಗಿಲಲ್ಲಿ ಉಪವಾಸ ಮಾಡಲು ಕೂರಿಸಿದರು ಯಾವಾಗ ಶಿವರತ್ನ ಮೋಹಿತಾರವರಿಗೆ ಈ ಮಾತು ಗೊತ್ತಾಯಿತೋ ಆಗ ಅವರು ಆ ಮಾತೆಯರನ್ನು ಒಳಗೆ ಕರೆದು ತಂದು ಉಪವಾಸದ ಕಾರಣವನ್ನು ಕೇಳಿದರು ಆ ಮಾತೆಯರು ಬಹಳ ವಿನಯದಿಂದ ಹೇಳಿದರು ದಾದಾರವರೊಂದಿಗೆ ಮಾತನಾಡಿ ನಮ್ಮ ಮಕ್ಕಳನ್ನು ಕಳುಹಿಸಿಕೊಡಬೇಕೆಂದು ಹೇಳಿರಿ ಎಂದರು ಶಿವರತ್ನಾರವರು ದಾದಾಜಿಯವರೊಂದಿಗೆ ಮಾತನಾಡಿ ಅವರನ್ನು ಕರೆಸಿಕೊಂಡರು ಅವರ ಮನೆ ಒಂದು ದೊಡ್ಡ ಅರಮನೆಯಂತೆ ಇತ್ತು ಕ್ರೋಧದಿಂದ ಅವರ ನೇತ್ರ ಕೆಂಪಾಗುವುದನ್ನು ನಾವು ನೋಡಿದೆವು ಅವರ ವ್ಯಕ್ತಿತ್ವ ಬಹಳ ಭಯಂಕರವಾಗಿತ್ತು ಅವರು ನಮ್ಮೊಂದಿಗೆ ಏನನ್ನೂ ಕೇಳಲಿಲ್ಲ ಮತ್ತು ನಮ್ಮೊಂದಿಗೆ ಏನನ್ನೂ ಮಾತನಾಡಲಿಲ್ಲ ಬದಲಿಗೆ ಆಜ್ಞೆಯನ್ನು ಮಾಡಿದರು ಕನ್ಯೆಯರಾದ ನಮ್ಮನ್ನು ತಮ್ಮ ಮಾತೆಯರಿಗೆ ಒಪ್ಪಿಸಬೇಕೆಂದು ಈ ಕುಮಾರಿಯರು ತಮ್ಮ ಮಾತೆಯರಿಗೆ ತುಂಬ ತೊಂದರೆಯನ್ನು ಕೊಟ್ಟಿದ್ದಾರೆ ಎಂದರು ನಮಗೆ ಹೇಗೆ ಕಂಸ ಕನ್ಯೆಯರನ್ನು ಶಿಲೆಯ ಮೇಲೆ ಹಾಕಿ ಹೊಡೆಯುತ್ತಿರುವ ಹಾಗೆಯೇ ಅನಿಸಿತು ನಾವು ಅವರ ಆತಂಕದ ಕಾರಣ ಹೊರಗೆ ಈ ಮಾತೆಯರ ಜೊತೆ ಕಾರಿನಲ್ಲಿ ಕುಳಿತುಕೊಂಡೆವು ಆ ಸಮಯ ನಮ್ಮ ಅಂತರಾತ್ಮದಲ್ಲಿ ಒಂದು ಧ್ವನಿ ಬರುತ್ತಿತ್ತು ಹೇ ಶಕ್ತಿಯರೇ ನೀವು ಇವರಿಗೆ ಹೆದರಬೇಡಿ ಇವರಿಗೆ ಈಶ್ವರಿಯ ಸಂದೇಶವನ್ನು ಕೊಡಿ ನೀವು ತಾನೇ ಇವರ ಉದ್ಧಾರಕ್ಕೆ ನಿಮಿತ್ತರಾಗಿರುವುದು ಕೊನೆಗೆ ಮತ್ತೆ ನಾವು ಕಾರಿನಿಂದ ಇಳಿದು ಒಳಗೆ ಬಂದೆವು ರತ್ನ ಮೋಹಿತಾರವರಿಗೆ ನಾವು ನಿಮ್ಮಲ್ಲಿ ಒಂದು ಮಾತನ್ನು ಹೇಳಬೇಕೆಂದೆವು ಅವರು ಏನು ಮಾತು ಹೇಳಬೇಕು ಎಂದು ಆಶ್ಚರ್ಯದಿಂದ ಕೇಳಿದರು ನಾವು ಹೇಳಿದವು ಬಾಬೂಜಿ ನೀವು ನಮ್ಮನ್ನು ಎಲ್ಲಿಗೆ ಕಳುಹಿಸುತ್ತಿರುವಿರಿ ನಾವಿಲ್ಲಿ ಹೇಗೆ ಜೀವನವನ್ನು ಮಾಡಿಕೊಳ್ಳುತ್ತಿದ್ದೇವೆ ಹಾಗೂ ನಮಗೆ ಈ ಮಾತೆಯರ ಜೊತೆ ಏಕೆ ಮನೆಗೆ ಹೋಗಲು ಇಷ್ಟವಿಲ್ಲ ಎಂಬುದನ್ನು ನಿಮಗೆ ತಿಳಿಸುತ್ತೇವೆ ನಾವು ನಿಮ್ಮಲ್ಲಿ ಕೇವಲ ಒಂದು ಮಾತನ್ನು ಕೇಳುತ್ತೇವೆ ನೀವು ನಮ್ಮ ಈ ಬೇಡಿಕೆಯನ್ನು ಪೂರ್ತಿ ಮಾಡಲೇಬೇಕು ನಾವು ಯಾವ ಚಿನ್ನ ಬೆಳ್ಳಿಯನ್ನೂ ಕೇಳುತ್ತಿಲ್ಲ ಅಥವಾ ಸಂಸಾರದ ಯಾವುದೇ ಅನ್ಯ ವೈಭವ ಮತ್ತು ಸೌಲಭ್ಯ ಸೌಖ್ಯವನ್ನು ಕೇಳುತ್ತಿಲ್ಲ ಈ ಜನರು ನಮಗೆ ಜ್ಞಾನಾಮೃತವನ್ನು ಸವಿಯಲು ಓಂ ಮಂಡಲಿಗೆ ಹೋಗಲು ಆಜ್ಞೆ ಕೊಡುವುದಿಲ್ಲ ಹಾಗೂ ನಮ್ಮನ್ನು ಪವಿತ್ರ ಅಂದರೆ ಬ್ರಹ್ಮಚರ್ಯ ವ್ರತವಾದ ಉತ್ತಮ ಜೀವನ ನಡೆಸಲು ಒಪ್ಪಿಗೆ ಕೊಡುವುದಿಲ್ಲ ಬಾಬೂಜಿ ನಮ್ಮ ಈ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡುವ ಬದಲು ಇವರು ನಮ್ಮನ್ನು ಬಹಳ ಕೆಟ್ಟ ರೀತಿಯಿಂದ ಹೊಡೆಯುತ್ತಾರೆ ಬಡಿಯುತ್ತಾರೆ ನಮ್ಮನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ಹೊಡೆಯುತ್ತಾರೆ ಹಾಗೂ ಹೊಡೆಸುತ್ತಾರೆ ಆಗ ನೀವು ಸಹನೆ ಮಾಡಿಕೊಳ್ಳುವಿರೇ ನೀವೇ ನಿಮ್ಮ ಕೈಯಿಂದ ಯಾವ ಕನ್ಯೆಯರನ್ನು ಒಪ್ಪಿಸಿರುವಿರಿ ಅವರ ಸ್ಥಿತಿ ಹೇಗೆ ಆಗಲೇ ನೋಡಿರಿ ಇವರು ನಮ್ಮ ಮೇಲೆ ಒತ್ತಡ ಹಾಕಿ ನಮ್ಮ ಬಾಯಿಯಲ್ಲಿ ಅಶುದ್ಧ ಅಂದರೆ ತಾಮಸಿಕ ಭೋಜನವನ್ನು ತಿನ್ನಿಸಿ ಕೆಟ್ಟ ಕೆಲಸವನ್ನು ಮಾಡಿಸುತ್ತಾರೆ ತಮ್ಮನ್ನು ಸಿನಿಮಾಗೆ ಕರೆದುಕೊಂಡು ಹೋಗುತ್ತಾರೆ ತಾವು ಶಾಂತಿಪೂರ್ವಕ ಪ್ರಭುವಿನ ನೆನಪಿನಲ್ಲಿ ಸ್ವಲ್ಪ ಸಮಯ ಮನೆಯಲ್ಲಿ ಕುಳಿತಿರುವಾಗ ಹಿಂದೆಯಿಂದ ಬಂದು ತಳ್ಳುತ್ತಾರೆ ನಮ್ಮ ಸಂಬಂಧಿಕರು ನಮ್ಮ ಕೂದಲನ್ನು ಇಳಿಯುತ್ತಾರೆ ನಮ್ಮ ಈ ಎಲ್ಲ ದುಃಖದ ಜೀವನ ವೃತ್ತಾಂತವನ್ನು ಕೇಳಿ ಮೋಹಿತಾರವರ ಮನಸ್ಸಿನಲ್ಲಿ ದಯೆಯ ಭಾವನೆ ಜಾಗೃತವಾಯಿತು ಸ್ವಲ್ಪ ಮೃದು ಸ್ವರದಲ್ಲಿ ಮೋಹಿತಾಜಿ ಕೇಳಿದರು ಒಳ್ಳೆಯದು ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲು ಇಷ್ಟಪಡುತ್ತೇನೆ ನೀವು ಮದುವೆಯಾಗುವಲು ಒಪ್ಪುವುದಿಲ್ಲವೆಂದು ಕೇಳಿದ್ದೇನೆ ಅದು ಸತ್ಯವೇ ನಾನು ಹೇಳಿದೆ ಬಾಬೂಜಿ ನಾವು ಮದುವೆಯಾಗಲು ಒಪ್ಪುವುದಿಲ್ಲವೆಂದಲ್ಲ ಮದುವೆಯಂತೂ ಶ್ರೀರಾಮನೂ ಮಾಡಿಕೊಂಡಿದ್ದಾರೆ ಶ್ರೀಕೃಷ್ಣನೂ ಮಾಡಿಕೊಂಡಿದ್ದಾರೆ ಎಲ್ಲರೂ ಮಾಡಿಕೊಂಡಿದ್ದಾರೆ ಬಾಬೂಜಿ ಮಾತು ಕೇವಲ ಇದಾಗಿದೆ ಎಂದರೆ ವಿಕಾರಿ ಮನುಷ್ಯರೊಂದಿಗೆ ಮದುವೆ ಮಾಡಿಕೊಳ್ಳಲು ಇಷ್ಟವಿಲ್ಲ ನಮ್ಮೆಲ್ಲರ ಇಚ್ಛೆ ಎಂದರೆ ನಾವು ಆತ್ಮ ಸಾಕ್ಷಾತ್ಕಾರ ರೂಪದ ಧನುಷ್ಯನ್ನು ಮುರಿದಿರುವಂತಹ ಪುರುಷನನ್ನು ವಿವಾಹವಾಗಬೇಕು ಹಾಗೂ ಮನೋವಿಕಾರಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡಿರುವವರು ಇರಬೇಕು ಮೋಹಿತಾಜಿ ಕೇಳಿದರು ಏನು ಹೇಳಿದಿರಿ ಆತ್ಮಸಾಕ್ಷಾತ್ಕಾರ ರೂಪದ ಧನುಷು ನಾನು ಹೇಳಿದೆ ಹೌದು ಈ ಮಾತನ್ನು ಕೇಳಿ ಮೋಹಿತಾಜಿಗೆ ಬಹಳ ಖುಷಿಯಾಯಿತು ಮೊದಲು ಅವರ ಮುಖ ಹೇಗೆ ಕಂಡುಬರುತ್ತಿತ್ತು ಅದು ಬದಲಾಗಿ ಖುಷಿಯಿಂದ ಅರಳಿತು ಮೋಹಿತಾಜಿ ಹೇಳಿದರು ನಾವು ಸಣ್ಣ ಸಣ್ಣ ಕನ್ನಿಯರ ಮಾತನ್ನು ಕೇಳಿ ನಿಮ್ಮ ಏಕಾಗ್ರತೆ ಹಾಗೂ ಉತ್ಸಾಹವನ್ನು ನೋಡಿ ನನಗೆ ಬಹಳ ಪ್ರಸನ್ನತೆಯಾಗಿದೆ ತಾವು ಸಾಕ್ಷಾತ್ ದೇವಿಗಳು ತಮ್ಮ ಸಂಸ್ಕಾರ ಉಜ್ವಲವಾಗಿದೆ ನಿಮ್ಮ ಮನಸ್ಸು ನಿರ್ಮಲವಾಗಿದೆ ನಾನು ತಿಳಿದುಕೊಂಡೆ ನಿಮ್ಮ ಮೇಲೆ ಇಷ್ಟೊಂದು ಅತ್ಯಾಚಾರ ಮಕ್ಕಳೇ ನೀವು ನಿಶ್ಚಿಂತರಾಗಿರಿ ಅವರು ಮತ್ತೆ ಮಾತೆಯರ ಕಡೆ ನೋಡುತ್ತಾ ನೀವಂತೂ ಸೌಭಾಗ್ಯಶಾಲಿಗಳು ತಮ್ಮ ಮನೆಗಳಲ್ಲಿ ತಪಸ್ವಿನಿ ಕನ್ನಿಯರು ಬಾಲೆಯರು ಇರುವರು ನೀವು ಇವರನ್ನು ಹೊಡೆಯುವಿರಿ ಇವರನ್ನು ಇವರ ಇಚ್ಛೆಯ ವಿರುದ್ಧ ಬೇಡದ ಅಶುದ್ಧ ಭೋಜನವನ್ನು ತಿನ್ನಿಸುತ್ತೀರಾ ಇವರಂತೂ ಪಾವನ ಪುತ್ರಿಯರು ಸಾಕ್ಷಾತ್ ದೇವಿಗಳು ಎಚ್ಚರಿಕೆ ಈಗ ಇನ್ನು ಮುಂದೆ ಇವರ ಮೇಲೆ ಏನು ಅತ್ಯಾಚಾರವಾಗಬಾರದು ಈಗ ನೀವು ಇವರನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿರಿ ಆದರೆ ಯಾವಾಗ ಇವರಿಗೆ ಓಂ ಮಂಡಲಿಗೆ ಹೋಗಲು ಮನಸ್ಸಾಗುತ್ತದೆ ಇವರನ್ನು ಖುಷಿಯಿಂದ ಕಳುಹಿಸಿಕೊಡಿ ಅವರು ಈ ರೀತಿ ಹೇಳಿ ನಮ್ಮನ್ನು ಕಳುಹಿಸಿದರು ಅಸ್ತು ಏನಾಯಿತೋ ಅದರಲ್ಲಿಯೂ ನಮ್ಮ ಕಲ್ಯಾಣವೇ ಅಡಗಿತ್ತು ನಾವು ಕರಾಚಿಯಿಂದ ಮಾತೆಯರ ಜೊತೆ ಹೈದರಾಬಾದ್ಗೆ ಹಿಂತಿರುಗಿದಾಗ ನಮಗೆ ಬಾಬಾರವರು ಕೊಟ್ಟಿರುವ ಈಶ್ವರೀಯ ಜ್ಞಾನದಿಂದ ನಾವೇಕೆ ಈ ಮಾತೆಯರನ್ನು ಕಲ್ಯಾಣ ಮಾಡಬಾರದು ಎಂದು ಯೋಚಿಸಿದೆವು ಇದೊಂದು ಒಳ್ಳೆಯ ಸೇವೆಯಾಗಿದೆ ಈ ಶುಭ ಸಂಕಲ್ಪವನ್ನು ಮಾಡಿ ನಾವು ಎಷ್ಟು ದಿನ ಅಲ್ಲಿ ಇದ್ದೆವೋ ಅಷ್ಟೂ ದಿನವೂ ಅವರಿಗೆ ನಾವು ಜ್ಞಾನವನ್ನು ಹೇಳುತ್ತಾ ಇದ್ದೆವು ಅವರಿಗೆ ಮನೆಯಲ್ಲಿ ಅನ್ಯ ಕಾರ್ಯಗಳಲ್ಲಿಯೂ ಸಹ ಸಹಯೋಗ ಮಾಡುತ್ತಿದ್ದೆವು ಕೊನೆಗೆ ಮಾತೆಯರು ನಮ್ಮ ಪ್ರಾಯೋಗಿಕ ಜೀವನದಿಂದ ಪ್ರಭಾವಿತರಾದರು ಅವರು ನಮಗೆ ಖುಷಿಯಿಂದ ಬಿಡುಗಡೆ ಕೊಟ್ಟು ಹೀಗೆ ಹೇಳಿದರು ಮಕ್ಕಳೇ ನೀವು ಬ್ರಹ್ಮ ವಿದ್ಯೆ ಅಥವಾ ಅವಿನಾಶಿ ಜ್ಞಾನ ಪ್ರಾಪ್ತಿ ಮಾಡಿಕೊಂಡು ತಮ್ಮ ಭವಿಷ್ಯವನ್ನು ಉಜ್ವಲ ಮಾಡಿಕೊಳ್ಳಿರಿ ನಾವು ಅದರ ಶುಭ ಆಶೆಯನ್ನು ಹೊತ್ತು ಬಂದು ಬೋರ್ಡಿಂಗ್ನಲ್ಲಿ ಇರಲು ಪ್ರಾರಂಭಿಸಿದೆವು ನಾವು ಈಗ ನಿಶ್ಚಿಂತರಾಗಿ ಈಶ್ವರೀಯ ವಿದ್ಯೆಯನ್ನು ಓದಲು ಪ್ರಾರಂಭಿಸಿದೆವು ಈಗ ಜನಗಳಿಂದಲೂ ಸಹ ಯಾವುದೇ ಗಲಾಟೆ ಇರಲಿಲ್ಲ ನಾವು ಲೋಕಮರ್ಯಾದೆ ನಿಂದನೆ ಭಯ ಹಾಗೂ ಅಸುರಿ ಮರ್ಯಾದೆಯ ಪರೀಕ್ಷೆಯನ್ನು ಪಾರು ಮಾಡಿದೆವು ಈಗ ಬಹಳ ಸಂಖ್ಯೆಯಲ್ಲಿ ಹಿಂದಿ ಆಂಗ್ಲ ಭಾಷೆ ಹಾಗೂ ಅನೇಕ ಭಾಷೆಗಳಲ್ಲಿ ಈಶ್ವರೀಯ ಸಾಹಿತ್ಯವನ್ನು ಮುದ್ರಣ ಮಾಡಿಸಿ ಜನರಿಗೆ ಕೊಡಲಾಗುತ್ತಿತ್ತು ದೇಶದ ಎಲ್ಲ ಕಡೆ ಸಾವಿರಾರು ವಿಶಿಷ್ಟ ವ್ಯಕ್ತಿಗಳಿಗೂ ಸಹ ಕಳುಹಿಸಲಾಗುತ್ತಿತ್ತು ಮತ್ತು ಈಸ್ ದಿಸ್ ಜಸ್ಟಿಸ್ ಹೆಸರಿನಿಂದಲೂ ಸಹ ಒಂದು ಪುಸ್ತಕವನ್ನು ಮುದ್ರಣ ಮಾಡಿ ಎಲ್ಲ ವಿಶಿಷ್ಟ ವ್ಯಕ್ತಿಗಳಿಗೆ ಕಳುಹಿಸಿಕೊಡಲಾಯಿತು ಏಕೆಂದರೆ ಅವರಿಗೆ ಗೊತ್ತಾಗಲಿ ಹೇಗೆ ಹೆದರಿಕೆ ಒತ್ತಡ ಹಾಗೂ ಪಶ್ಚಾತ್ತಾಪದ ಕಾರಣ ಓಂ ಮಂಡಲಿಗೆ ಅನ್ಯಾಯ ಮಾಡಲಾಯಿತು ಎಂದು ಓಂ ಶಾಂತಿ ನಿದ್ರೆಯ ಅವಸ್ಥೆಯನ್ನು ಸತೋಗುಣಿ ಮಾಡುವುದರ ಮೇಲೆ ಗಮನ ಕೊನೆಗೆ ಬಾಬಾರವರು ನಿದ್ರಾವಸ್ಥೆಯನ್ನು ಸಹ ಸತೋಗುಣಿ ಮಾಡುವುದರ ಯುಕ್ತಿಯನ್ನು ತಿಳಿಸಿದರು ಅವರು ಈ ನಿಯಮ ನಿರ್ಧಾರಿತ ಮಾಡಿಬಿಟ್ಟರು ಎಲ್ಲ ವೃದ್ಧರು ಸ್ವಲ್ಪ ಸಮಯ ಈಶ್ವರಿಯ ನೆನಪಿನಲ್ಲಿ ಕುಳಿತು ಆದ ಮೇಲೆಯೇ ಮಲಗಬೇಕು ಕೆಲವು ಸಮಯ ಬಾಬಾ ರಾತ್ರಿ ಎರಡು ಗಂಟೆಗೆ ನೋಡಲು ಹೋಗುತ್ತಿದ್ದರು ಎಲ್ಲ ಯಜ್ಞವತ್ಸರು ಮಲಗಿರುತ್ತಿದ್ದರು ಹಾಗೂ ತಮ್ಮ ಜೊತೆ ಬಂದಂತಹ ವತ್ಸರಿಗೆ ಮಲಗಿರುವ ವತ್ಸರ ಮುಖದ ಕಡೆ ನಿಂತು ಗುರುತು ಮಾಡಿ ಹೇಳುತ್ತಿದ್ದರು ನೋಡಿ ಅವರ ಮುಖದಿಂದಲೇ ಆ ರೀತಿ ಅನಿಸುತ್ತಿದೆ ಅವರು ಈಶ್ವರಿಯ ನೆನಪಿನ ಅಭ್ಯಾಸ ಮಾಡುತ್ತಾ ಸತೋಗುಣಿ ನಿದ್ರೆಯಲ್ಲಿ ಮಲಗಿದ್ದಾರೆ ಅಂದರೆ ಸುಖಪೂರ್ವಕ ವಿಶ್ರಾಮ ಮಾಡುತ್ತಿದ್ದಾರೆ ಆದರೆ ಬೇರೆ ವತ್ಸರನ್ನು ನೋಡಿ ಅವರು ತಮೋಗುಣ ನಿದ್ರೆಯಲ್ಲಿ ಅಚೇತನ ಅವಸ್ಥೆಯಲ್ಲಿ ಮಲಗಿದ್ದಾರೆ ಎಂದು ತಿಳಿಸುತ್ತಿದ್ದರು ಈ ಪ್ರಕಾರ ಕರ್ಮೇಂದ್ರಿಯಗಳ ವಿಷಯಗಳ ಕಡೆ ಹಾಗೂ ಪದಾರ್ಥಗಳಲ್ಲಿಯ ಆಸಕ್ತಿಯ ತ್ಯಾಗ ಮತ್ತು ಕರ್ಮೇಂದ್ರಿಯಗಳ ಮೂಲಕ ವಿಕರ್ಮಗಳ ತ್ಯಾಗದ ಪಾಠ ಪ್ರಾಯೋಗಿಕ ಜೀವನದಲ್ಲಿ ಪರಿಪಕ್ವ ಮಾಡಿಸುತ್ತಾ ಕೆಲವೇ ವಿಷಯಗಳಲ್ಲಿ ಬಾಬಾರವರು ಮಾನಸಿಕ ಶುದ್ಧಿಗಾಗಿ ಬಹಳ ಶಿಕ್ಷಣವನ್ನು ಕೊಟ್ಟರು ಬಾಬಾ ಹೇಳುತ್ತಿದ್ದರು ಮಕ್ಕಳೇ ಒಂದು ವೇಳೆ ಸಂಕಲ್ಪ ಶುದ್ಧ ಇಲ್ಲದಿದ್ದರೆ ಕರ್ಮೇಂದ್ರಿಯಗಳಿಂದಲೂ ಸಹ ಕೆಟ್ಟ ಕೆಲಸ ಆಗಿ ಹೋಗುತ್ತದೆ ಆದ ಕಾರಣ ಈಗ ಮನಸ್ಸನ್ನು ಪೂರ್ಣ ಶುದ್ಧ ಮಾಡಿರಿ ಹಾಗೂ ಎಷ್ಟೆಷ್ಟು ಶುದ್ಧಿ ಆಗುತ್ತದೆಯೋ ಅಷ್ಟಷ್ಟು ತಾವು ಆತ್ಮಸ್ಮೃತಿಯಲ್ಲಿ ಹಾಗೂ ಈಶ್ವರನ ನೆನಪು ಮತ್ತು ಆನಂದದಲ್ಲಿ ಇರುವಿರಿ ಒಂದು ವೇಳೆ ಮುಂದೆ ಬರುವ ಮಹಾವಿನಾಶಕ್ಕೆ ಮೊದಲೇ ತಾವು ಮಾನಸಿಕ ಶುದ್ಧಿ ಪ್ರಾಪ್ತಿ ಮಾಡಿಕೊಳ್ಳದಿದ್ದರೆ ತಮಗೆ ಸತ್ಯಯುಗ ಸೃಷ್ಟಿಯಲ್ಲಿ ಜೀವನ ಮುಕ್ತಿ ದೇವ ಪದವಿ ಸಿಗುವುದಿಲ್ಲ ಬದಲು ತಮಗೆ ತ್ರೇತಾಯುಗದ ಕ್ಷತ್ರಿಯ ಕುಲದ ಜನ್ಮ ಪಡೆಯಬೇಕಾಗುತ್ತದೆ ಕೊನೆಗೆ ಎಚ್ಚೆತ್ತುಕೊಳ್ಳಿರಿ ಇಲ್ಲದಿದ್ದರೆ ನಮಗೆ ಬಹಳ ನಷ್ಟ ಆಗಿ ಹೋಗುತ್ತದೆ ಈಗ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಜ್ಞಾನರೂಪಿ ಪ್ರದರ್ಶನದ ಚಕ್ರ ಧಾರಣೆ ಮಾಡಿರುವುದರಿಂದ ನಿಮ್ಮ ಮನಸ್ಸಿನ ಅಸುರಿ ಸಂಕಲ್ಪ ನಿರ್ಮಲವಾಗುತ್ತಾ ಹೋಗುತ್ತದೆ ದಿವ್ಯ ಗುಣಗಳ ಧಾರಣೆಯ ಮೇಲೆ ಗಮನ ಬಾಬಾರವರು ಅಂತರ್ಮುಖತೆ ಗಾಂಭೀರ್ಯ ಸಹನಶೀಲತೆ ನಮ್ರತೆ ಇತ್ಯಾದಿ ದಿವ್ಯ ಗುಣಗಳ ಧಾರಣೆಗಾಗಿ ಜ್ಞಾನದ ಬಹಳ ಗುಹ್ಯ ರಹಸ್ಯವನ್ನು ತಿಳಿಸುತ್ತಿದ್ದರು ಆದುದರಿಂದ ಯಜ್ಞವತ್ಸರಿಗೆ ಜೀವನದಲ್ಲಿ ದಿವ್ಯತೆ ಹಾಗೂ ಹರ್ಷ ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತಾ ಹೋಯಿತು